ಇಲ್ಲ 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 ಇಲ್ಲ, ಪರಿಹಾರದಲ್ಲಿ ಏನು ಉಪಯೋಗ ಆಗಲ್ಲ. ಅದಕ್ಕೆ ತಜ್ಞ ವೈದ್ಯರಿಂದ ಅಂದ್ರೆ ಏನು ಇದೆ, ಯಾರು ಇವ್ರು ಇರ್ತಾರಲ್ಲ ಅವರು ಪರಿಣಿತರನ್ನ ಒಂದು ತಂಡ ಇಲ್ಲೇ ಮಾಡಬೇಕು, ಇಲ್ಲೇ ಇರಬೇಕು ಅವರು. ಯಾಕಂದ್ರೆ ಸದ್ಯಕ್ಕೆ ಎಲ್ಲ ಮುಗಿದೋಗಿದೆ, ನಮ್ಮಲ್ಲೆಲ್ಲ ಹೋಗ್ಬಿಟ್ಟಿದೆ ಚಂಡೆ, ಅದೇ ಒಂದು ಒಂದು ಅಡಿಕೆನೂ ಇಲ್ಲ, ಅದು ಹೋಗ್ಬಿಟ್ಟಿದೆ, ಮತ್ತೆ ಹೊಸ ತೋಟನೇ ಮಾಡಬೇಕು. ಆದ್ರಿಂದ ರೈತ ಬದುಕಬೇಕು ಇವತ್ತು ಅಂತ ಇದ್ರೆ ಯಾವುದಾದ್ರು ಹೊಸ ಒಂದು ತಜ್ಞರನ್ನ ತಗೊಬಂದು, ವಿಶ್ವವಿದ್ಯಾಲಯದಿಂದ ತಜ್ಞರು ತಗೊಬಂದು ಇಲ್ಲೇ ಇರಬೇಕು ಅವರು. ಇಲ್ಲೇ ಇದ್ದು ಬಿಟ್ಟು ತಿಂಗಳಾನುಗಟ್ಟಲೆ ಅವರು ಇಲ್ಲಿ ಸ್ಟಡಿ ಮಾಡಬೇಕು, ಒಂದು ಅಥವಾ ಇಲ್ಲೊಂದು ಲ್ಯಾಬ್ ಗಿಬ್ ತರ ಮಾಡಿ ಇಟ್ಕೊಂಡು ಮಾಡಬೇಕು. ಅದು ಮಾಡಿದ್ರೆ ಯಾಕೆ ಈ ಮಂಗನ ಕಾಯಿಲೆಗೆ ಅದೇನೋ ಲ್ಯಾಬ್ ಮಾಡ್ತೀನಿ ಅಂತ ಅದು ಮಾಡಿಲ್ಲ ಬಿಡಿ, ಇವ್ರು ಮಾಡೋದು ಇಲ್ಲ. ಇದು ಮಾಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ರೈತರ ಮರಣ ಹೋಮ ಆಗುತ್ತೆ, ಇದರಲ್ಲಿ ಎರಡು ಮಾತಿಲ್ಲ, ರೈತರ ಮರಣ ಹೋಮ ಆಗುತ್ತೆ. ಸರಿ, ನಮ್ಮ ಸರ್ಕಾರ ಇತ್ತು, ಈ ಅದರ ನಂತರ ಬಂದ ಸರ್ಕಾರ ಯಾರ್ದು, ಕೇಂದ್ರದಲ್ಲಿ ನಮ್ದ, ಇವ ಅವ್ರಿಗೇನು ಹಂಗಾರೆ ಮಾಡಕ್ ಬರಲ್ವಾ? ಯಾವ ಸಾಕ್ಷಿ ನಾಶ ಮಾಡಕ್ಕಾಗತ್ತೆ? ನೀವೇ ಒತ್ತಡ ಹಾಕಿದ್ದು, ನಾವು ಬೇಡ ಅಂತ ಕೂತಿದ್ದು, ನೀವು ಸಿಬಿಐ ಕೊಡಿ ಅಂತ ಹಾಕ್ತಾರೆ ಬಿಜೆಪಿಯವರು. ಆ ನಂತರ ಮೂರ್ನಾಲ್ಕು ತಿಂಗಳ ನಂತರ ಕೊಟ್ಟರು ಅವರು, ಕೊಟ್ಟ ಮೇಲೆ ನಿಮ್ದೇ ಸರ್ಕಾರ ಇತ್ತಲ್ಲ, ನೀವೇ ತಾನೇ ಇದ್ದವರು, ಈಗ ಯಾಕೆ ಬಾಯಿ ಬಡ್ಕೊಳ್ತಲ್ಲ ನೀವು? ಶೋಭಮ್ಮನ್ ಬಾಯಿ ಮುಚ್ಚೋಗಿದ್ಯಾ? ಏನ್ ಬಾಯಿ ಬಡ್ಕೊಂಡು 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 ಹಾಕ್ತ ಶೋಭಮ್ಮ, ಸಿಟಿ ರವಿ ಎಲ್ಲರೂ ಈಗೆಲ್ಲ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ತರಬೇಕು ಇದನ್ನ, ಹೊಸ ಇದು ತರಬೇಕು, ಈ ತರ ಮಾಡಿದವ್ರಿಗೆಲ್ಲ ಒಳಗಾಕ್ಬೇಕು. ರಾಜ್ಯಪಾಲರು ಕಣ್ಣು ಮುಚ್ಚಿ ಕೂತ್ಕೊಳ್ಳೋದಲ್ಲ, ರಾಜ್ಯಪಾಲರು ಎಚ್ಚರಿಕೆ ಆಗ್ಬೇಕು, ಇಂಥ ಘಟನೆಗಳು ಬಿಡಬಾರ್ದು. ಅಲ್ಲ, ಅನ್ಯಾಯ ಆಯ್ತಲ್ಲ, ಈಗ ನಮ್ಮ ಪಕ್ಷಕ್ಕೆ ಅನ್ಯಾಯ ಆಯ್ತಲ್ಲ, ನಮ್ಮ ಪಕ್ಷದ 7-8 ಜಿಲ್ಲೆ ನಮಗೆ ತೊಂದರೆ ಆಯ್ತಲ್ಲ. ಇವ್ರ ಅಧಿಕಾರ ಹೆಂಗ್ ಹೊಡೆದ್ರು ಅವರು, ಈ ತರ ಸುಳ್ಳು ಅಧಿಕಾರ ಹೇಳಿ.